रामनगर लक्ष्मीपुर ग्राम ट्यूशन मुगसी मने के तेरता मकल मेले पिकअप वाहन हरदे चालकन बेजवाबारीतन अपघात संभव घटन वर्ष रोहित वर्ष शालिनी एंब बालकी मृतप्ते इन गौतमी एंब हनर् वर्ष बालकी स्थिति कूड़ा गंभीर आकयन बंगलूरी निमांस आस्पत्र दाखल सुचित मत्तु लेखन अव मे आदि चुंचनगिरिया रामकृष्ण आस्पत्र चिकित्से घटने बलिक स्थल वाहन समेत एस्केप चालक वरदराज रामनगर पोलिस ठाने के बंद शरण मकलू सा बदक मध्ये होराट नडेसुत्तिरुवुदन्न कंडु पोषक कण्डिट्टिद्दारे मकलू नम आस्पत्र बंद मगु दुर्दैववशात् मृतळागिरुत्ताळे ಇನ್ನಿಬ್ಬರಿಗೆ ತೀವ್ರ ಸ್ವರೂಪದ ಗಾಯಗಳಾಗಿರುತ್ತೆ ಎಲ್ಲ ತಲೆಗೆ ಬಲವಾದ ಪೆಟ್ಟು ಬಿದ್ದು ಎಲ್ಲ ಒಂದು ನಿದ್ರಾವಸ್ಥೆಯಲ್ಲಿ ಅಥವಾ ಕೋಮಾ ಸ್ಟೇಜಲ್ಲಿ ಬಂದಿರ್ತಾರೆ ಒಂದು ಮಗು ಚೆನ್ನಾಗಿ ಇದ್ದು ಆಮೇಲೆ ನೋಡ್ತಿದ್ದಂತೆ ಕೋಮಾ ಸ್ಟೇಜಿಗೆ ಜಾರ್ಕೊಂಡಿರುತ್ತೆ ತೀವ್ರ ಬಹಳ ಸೀರಿಯಸ್ ಆದಂತ ಇಂಜುರಿಸೆ ಎಲ್ಲ ಹೆಡ್ ಇಂಜುರಿ ಹೋಗ್ತಾ ಹೋಗ್ತಾ ಅವರು ವೆಂಟಿಲೇಟರ್ಗೆ ಹಾಕಬೇಕಾದಂತ ಪರಿಸ್ಥಿತಿ ಬರುತ್ತೆ ವೆಂಟಿಲೇಟರ್ಲಿ ಎಷ್ಟು ದಿನ ಇರಬೇಕಾಗುತ್ತೆ ಅವರು ಯಾವಾಗ ಅದರಿಂದ ಹೊರಗೆ ಬರ್ತಾರೆ ಬಂದ್ರೂ ಅವರಿಗೆ ಹಿಂದಿನ ತರ ಜ್ಞಾಪಕ ಶಕ್ತಿ ಮತ್ತು ಕೈಕಾಲ ಆಡಿಸುವಂಥ ಚಲನ ಅವೆಲ್ಲ ಇರುತ್ತಾ ಇಲ್ಲ ಯಾವುದು ಹೇಳುತ್ತೆ ಉಡುಪಿಯ ಖಾಸಗಿ ಕಾಲೇಜಿನ ವಿಡಿಯೋ ಚಿತ್ರೀಕರಣ ಪ್ರಕರಣವನ್ನು ಸಿಐಡಿ ತನಿಖೆಗೆ ಒಪ್ಪಿಸಲಾಗಿದ್ದು ತನಿಖೆ ಚುರುಕುಗೊಂಡಿದೆ ಪ್ರಕರಣದ ತನಿಖೆಗೆ ಬೆಂಗಳೂರಿನಿಂದ ಉಡುಪಿಗೆ ಸಿಐಡಿ ಎಸ್ಪಿ ರಾಘವೇಂದ್ರ ಹೆಗಡೆ ಭೇಟಿ ಕೊಟ್ಟಿದ್ದಾರೆ ಸಿಐಡಿ ತಂಡ ಘಟನೆ ನಡೆದ ಖಾಸಗಿ ಕಾಲೇಜಿಗೆ ಭೇಟಿ ನೀಡಿ ಸಂತ್ರಸ್ತ ವಿದ್ಯಾರ್ಥಿನಿಯಿಂದ ಹೇಳಿಕೆ ಪಡೆದುಕೊಂಡಿದ್ದಾರೆ ಜುಲೈ 18 ರಂದು ನಡೆದ ಘಟನೆಯ ಬಗ್ಗೆ ಪೂರ್ಣ ಹೇಳಿಕೆ ದಾಖಲಿಸಿಕೊಂಡ ಅಧಿಕಾರಿಗಳು ಆಡಳಿತ ಮಂಡಳಿ ಕಾಲೇಜಿನ ಸಿಬ್ಬಂದಿ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಗರ್ಜೆ ಗ್ರಾಮ ಪಂಚಾಯತ್ ಗೆ ತಾಯಿ ಮಗಳು ಅಧ್ಯಕ್ಷ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ ಗರ್ಜೆ ಗ್ರಾಮ ಪಂಚಾಯತ್ ಗೆ 21 ವರ್ಷದ ಸ್ನೇಹ ಅಧ್ಯಕ್ಷ ಆದ್ರೆ ಆಕೆಯ ತಾಯಿ ನೇತ್ರವತಿ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ ಗರ್ಜೆ ಮತ್ತು ಜಿ ಮಾದಾಪುರ ಗ್ರಾಮ ಸೇರಿ ಒಂದು ಪಂಚಾಯಿತಿ ಇದ್ದು ಒಟ್ಟು 7 ಸದಸ್ಯರ ಬಲವಿದೆ ಕಳೆದ ಅವಧಿಗೆ ಬೇರೆಯವರು ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದರು ಈ ಬಾರಿ ಅಧ್ಯಕ್ಷ ಸ್ಥಾನ ಜನರಲ್ ಲೇಡಿಗೆ ಬಂದಿತ್ತು ಉಪಾಧ್ಯಕ್ಷ ಸ್ಥಾನ ಬಿಸಿಎಂ ಲೇಡಿಗೆ ಮೀಸಲ್ ಇಡಲಾಗಿತ್ತು ಅದರನ್ವಯ 7 ಸದಸ್ಯರ ಪೈಕಿ ತಾಯಿ ಮಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಸಿಕ್ಕಿದೆ ನಾವು ಗೆಲ್ತೀವಿ ಅನ್ನೋದೇ ಕನಸಾಗಿತ್ತು ಅದೃಷ್ಟದಿಂದ ಗೆದ್ವಿ ಆದರೆ ಅಧ್ಯಕ್ಷರು ಉಪಾಧ್ಯಕ್ಷರು ಆಗ್ತೀವಿ ಅಂತ ಕನಸಲ್ಲೂ ಅಂದುಕೊಂಡಿರಲಿಲ್ಲ ಅಂತ ಉಪಾಧ್ಯಕ್ಷೆ ನೇತ್ರಾವತಿ ಹೇಳಿದ್ದಾರೆ ಇಲ್ಲ ಇಬ್ಬರಲ್ಲಿ ಒಬ್ಬರು ಬರಬಹುದು ಅನ್ನೋದೇ ಒಂದಿತ್ತು ಇಲ್ಲ ಬರ್ದೇನೂ ಇರಬಹುದು ಅನ್ನೋದಿತ್ತು ನನ್ನ ಅಪ್ಲಿಕೇಶನ್ ಏನಾಗಿತ್ತು ಅದು ಮತ್ತೆ ಯಾವಾಗ ಅಪ್ಲಿಕೇಶನ್ ತೆಗೆಯೋದಕ್ಕೆ ಡೇಟ್ ಕೊಟ್ಟಿರ್ತಾರಲ್ವ ಅವತ್ತು ವಾಪಸ್ ತಕ್ಕೊಳ್ಳೋದು ಬರೀ ಎದುರುಗಡೆ ಪಾರ್ಟಿಯವರಿಗೆ ಹೆದರಿಸಲಿಕ್ಕೆ ಹಾಕಿರೋ ಅಪ್ಲಿಕೇಶನ್ ಅಂತ ಇತ್ತು ಅದೇನು ನಮ್ಮ ಅಪ್ಪಾಜಿ ಫ್ರೆಂಡ್ ಹಾಕಿಸಿದ್ರು ಅದು ಒಂಥರ ಸ್ಟ್ರಾಂಗ್ ಆಗಿ ನಿಂತುಬಿಡ್ತು ಯಾರೂ ತೆಗೆಯೋದಕ್ಕೆ ಅವಕಾಶನೇ ಕೊಡಿಸ್ಲಿಲ್ಲ ಯಾರೂ ಬೇಡ ನಾವು ತೆಗಿತೀವಿ ಇಲ್ಲ ಬೇಡ ಅನ್ನೋ ಒಂದು ಮಾತುಗಳೇ ಬಂತು ಸರಿ ಇರಲಿ ಬಿಡಿ ಅದೀಗ ಮಾಡೋಣ ಬಂದರೆ ಅವಳ ಅದೃಷ್ಟ ಇಲ್ಲ ಅಂತಂದರೆ ನೋಡೋಣ ಅಂತ ಹೇಳ್ಬಿಟ್ಟು ಹಾಕಿದ್ದಂಥ ಅಪ್ಲಿಕೇಶನ್ ಅದು ಮಾದಾಪುರ ಜನ ಗೆಲ್ಸಿದ್ರು ಗೆಲ್ಸಿ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೂ ಅಧಿಕಾರ ಸಿಕ್ಕಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆಯಲ್ಲಿ ಜಯ ಗಳಿಸಿದ ಕಾರಣಕ್ಕೆ ನೂತನ ಅಧ್ಯಕ್ಷನಿಗೆ ಬಿಯರ್ನಿಂದ ಅಭಿಷೇಕ ಮಾಡಿರುವ ಘಟನೆ ಕೋಲಾರದ ತೊಟ್ಲಿ ಗ್ರಾಮದಲ್ಲಿ ನಡೆದಿದೆ ತೊಟ್ಲಿ ಗ್ರಾಮ ಪಂಚಾಯಿತಿ ಜೆಡಿಎಸ್ ತೆಕ್ಕೆಗೆ ಬಿದ್ದಿದ್ದು ಅಧ್ಯಕ್ಷರಾಗಿ ಮಂಜುನಾಥ್ ಉಪಾಧ್ಯಕ್ಷರಾಗಿ ಅನಿತಾ ಆಯ್ಕೆಯಾಗಿದ್ದಾರೆ ಈ ಹಿನ್ನೆಲೆ ಅಧ್ಯಕ್ಷ ಮಂಜುನಾಥ್ರನ್ನ ಹೆಗಲ ಮೇಲೆ ಹೊತ್ತು ಮೆರವಣಿಗೆ ಮಾಡಿದ ಜೆಡಿಎಸ್ ಕಾರ್ಯಕರ್ತರು ಬಳಿಕ ಅಧ್ಯಕ್ಷರ ತಲೆ ಮೇಲೆ ಬಿಯರ್ ಸುರಿದು ಸಂಭ್ರಮಿಸಿದ್ದಾರೆ ತೊಟ್ಲಿ ಗ್ರಾಮ ಪಂಚಾಯತ್ನಲ್ಲಿ ಕಳೆದ 8 ವರ್ಷಗಳಿಂದ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷ ಉಪಾಧ್ಯಕ್ಷರಿದ್ದರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬೆಂಬಲಿಗರಿಗೆ ಅಧಿಕಾರವಿತ್ತು ಆದರೆ ಈಗ ಶಾಸಕರಾಗಿ ಆಯ್ಕೆಯಾದ ಜಿವಿ ವೆಂಕಟಶಿವಾರೆಡ್ಡಿ ಬೆಂಬಲಿಗರು ಗ್ರಾಮ ಪಂಚಾಯಿತಿಯಲ್ಲಿ ಹಿಡಿತ ಸಾಧಿಸಿದ್ದಾರೆ
ರಾಜ್ಯದಲ್ಲಿ ಪ್ರಥಮ ಬಾರಿಗೆ ತ್ಯಾಜ್ಯ ಇಂಧನ ಘಟಕ ಆರಂಭವಾಗಲಿದೆ. ರಾಮನಗರದ ಬಿಡದಿಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಘಟಕ ನಿರ್ಮಾಣವಾಗಲಿದ್ದು ಈ ಬಗ್ಗೆ ಇಂಧನ ಸಚಿವ ಜಾರ್ಜ್ ಮಾಹಿತಿ ನೀಡಿದ್ದಾರೆ. 15 ಎಕರೆ ವಿಸ್ತೀರ್ಣದಲ್ಲಿ ಸುಮಾರು 280 ಕೋಟಿ ವೆಚ್ಚದಲ್ಲಿ ಘಟಕ ನಿರ್ಮಾಣವಾಗ್ತಾ ಇದೆ. 600 ಟನ್ ಸಾಮರ್ಥ್ಯ ಇರುವ ತ್ಯಾಜ್ಯ ಇಂಧನ ಘಟಕ ಇದಾಗಿದ್ದು ಘಟಕದಲ್ಲಿ 11.5 ಮೆಗಾವ್ಯಾಟ್ ಪವರ್ ಉತ್ಪಾದನೆಯಾಗಲಿದೆ. ಪ್ರತಿದಿನ ಬೆಂಗಳೂರಲ್ಲಿ 6000 ಟನ್ ಕಸ ಉತ್ಪಾದನೆಯಾಗ್ತಾ ಇದ್ದು ಈ ಕಸವನ್ನು ವೈಜ್ಞಾನಿಕವಾಗಿ ಬಂಡೂರು ಟೆರಾ ಫಾರ್ಮ್ನಲ್ಲಿ ಹಾಕಲಾಗ್ತಾ ಇದೆ. ಬಿಡದಿಯಲ್ಲಿ ನಿರ್ಮಾಣವಾಗುತ್ತಿರುವ ತ್ಯಾಜ್ಯ ಇಂಧನ ಘಟಕ ಸದ್ಯ ಈ ಸಮಸ್ಯೆಗೆ ಬ್ರೇಕ್ ಹಾಕಲಿದೆ. ಅಕ್ಟೋಬರ್ ತಿಂಗಳಲ್ಲಿ ಘಟಕದ ಕಾರ್ಯಾರಂಭ ಆಗುವ ಸಾಧ್ಯತೆ ಇದೆ. ವಿಶ್ವ ಬುಡಕಟ್ಟು ದಿನ ಆಚರಣೆಯಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ಬಿ ನಾಗೇಂದ್ರ ಭರ್ಜರಿ ಸ್ಟೆಪ್ ಹಾಕಿದ್ದಾರೆ. ಮೈಸೂರು ಜಿಲ್ಲೆಯ ಹೆಚರಿಕೋಟೆ ತಾಲೂಕಿನ ಸಿ ಹಾಡಿಯಲ್ಲಿ ರಾತ್ರಿ ಆದಿವಾಸಿಗಳೊಂದಿಗೆ ನೃತ್ಯ ಮಾಡಿ ಸಚಿವರು ಸಂಭ್ರಮಿಸಿದ್ದಾರೆ. ಈ ವೇಳೆ ಸಚಿವರಿಗೆ ಹೆಚರಿಕೋಟೆ ಕ್ಷೇತ್ರದ ಶಾಸಕ ಅನಿಲ್ ಚಿಕ್ಕಮಾಧು ಸಾಥ್ ನೀಡಿದರು. ಸಚಿವರು ಹಾಗೂ ಶಾಸಕರ ಡ್ಯಾನ್ಸ್ಗೆ ಸ್ಥಳೀಯರು ಫಿದಾ ಕೂಡ ಆಗಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಪ್ರಮುಖ ಆಕರ್ಷಣೆ ಅಂದರೆ ಜಂಬೂ ಸವಾರಿ. ಈ ಬಾರಿಯ ಜಂಬೂ ಸವಾರಿಗೆ ಬಂಡೀಪುರ ಅಭಯಾರಣ್ಯದಿಂದ 3 ಆನೆಗಳು ಆಯ್ಕೆಯಾಗಿದೆ. ರಾಮ್ಪುರ ಸಾಕಾನೆ ಶಿಬಿರದ ಪಾರ್ಥಸಾರಥಿ ರೋಹಿತ್ ಹಾಗೂ ಕಲ್ಪನಾ ಆಯ್ಕೆಯಾಗಿದೆ. ಪಾರ್ಥಸಾರಥಿ ಹಾಗೂ ರೋಹಿತ್ ಶಿಬಿರದ ಆನೆಗಳು ಇನ್ನು 2021ರಲ್ಲಿ ಕುಶಾಲನಗರದ ಆನೆ ಮನೆ ಫೌಂಡೇಶನ್ನಿಂದ ನೀಡಲಾಗಿರುವ ಆನೆಗಳಲ್ಲಿ ಒಂದಾದ ಕಲ್ಪನಾ ಕೂಡ ಆಯ್ಕೆಯಾಗಿದೆ. ವಿಶ್ವ ಪ್ರಸಿದ್ಧ ಮೈಸೂರು ದಸರಾ ಮೆರವಣಿಗೆಯಲ್ಲಿ ಬಂಡೀಪುರದ ಆನೆಗಳು ಭಾಗವಹಿಸುತ್ತಲೇ ಬಂದಿದ್ದು ಈಗಾಗಲೇ ಆನೆಗಳಿಗೆ ತರಬೇತಿ ನೀಡಲಾಗ್ತಾ ಇದೆ. ಮೈಸೂರಿನ DCF ಸೌರಭ್ ಕುಮಾರ್ ಶಿಬಿರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಎರಡನೇ ತಂಡವಾಗಿ ನೆಕ್ಸ್ಟ್ ಹಾಗೂ ಆನೆಯನ್ನು ಓಡಿಸುವ ಕಾರ್ಯದಲ್ಲಿ GS ಬೆಟ್ಟ ಆಗಿರ್ಬೋದು, ಮೊಳೆಯೂರು ವಲಯ ಆಗಿರ್ಬೋದು, ಹೋಗಿರುತ್ತವೆ. ಈಗ ಎರಡನೇ ತಂಡವಾಗಿ ನೆಕ್ಸ್ಟ್ ಹಾಗೂ ಆನೆಯನ್ನು ಓಡಿಸುವ ಕಾರ್ಯದಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಗೊಟಗೋಡಿಯ ಜಾನಪದ ವಿವಿ ಕುಲಪತಿಗೆ ಸೈಬರ್ ಕದೀಮರು ಪಂಗನಾಮ ಹಾಕಿದ್ದಾರೆ. ಕುಲಪತಿ ಡಾಕ್ಟರ್ TM ಭಾಸ್ಕರ್ ಬ್ಯಾಂಕ್ ಅಕೌಂಟ್ನಿಂದ 60,000 ರೂಪಾಯಿಗಳನ್ನು ಸೈಬರ್ ಕಳ್ಳರು ದೋಚಿದ್ದಾರೆ. ಟ್ರೂ ಕಾಲರ್ನಲ್ಲಿ ಬ್ಯಾಂಕ್ ಅಂತ ಇದ್ದಿದ್ದನ್ನು ನೋಡಿ ಕುಲಪತಿ ಭಾಸ್ಕರ್ ಫೋನ್ ಕಾಲ್ ರಿಸೀವ್ ಮಾಡಿದರು. ಧಾರವಾಡ SBI ಬ್ಯಾಂಕ್ ಉದ್ಯೋಗಿ ಅಂತ ಪರಿಚಯಿಸಿಕೊಂಡಿದ್ದ ನವೀನ್ ಕುಮಾರ್ ಎಂಬಾತ ಕುಲಪತಿಯನ್ನು ನಂಬಿಸಿದ್ದ. ಫೋನ್ಪೇ ದಿನದ ಟ್ರಾನ್ಸಾಕ್ಷನ್ 60,000 ರೂಪಾಯಿ ಇದ್ದು ಇದನ್ನು ಮುಂದುವರಿಸಲು ನಾವು ಕಳುಹಿಸಿರುವ ಲಿಂಕ್ ಒತ್ತಿ ಅಂತ ತಿಳಿಸಿದ್ದ. ಅದನ್ನು ನಂಬಿ ಭಾಸ್ಕರ್ ಲಿಂಕ್ ಓಪನ್ ಮಾಡ್ತಾ ಇದ್ದಂತೆ 60,000 ರೂಪಾಯಿ ಹಣ ಡೆಬಿಟ್ ಆಗಿದೆ ಅಂತ ಮೆಸೇಜ್ ಬಂದಿದೆ. ನಂತರ ಭಾಸ್ಕರ್ ಅವರು ಕರೆ ಮಾಡಿದಾಗ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲ, ವಂಚನೆಯಾಗಿರುವುದು ಖಚಿತವಾದ ನಂತರ ಭಾಸ್ಕರ್ ಈ ಕುರಿತು ಶಿಗ್ಗಾವಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಹಾವೇರಿಯ ಬಸವೇಶ್ವರ ನಗರದಲ್ಲಿ ಹೆಚ್ಚುತ್ತಿರುವ ಕಳುವು ಪ್ರಕರಣಗಳನ್ನು ತಡೆಗಟ್ಟಲು ನಗರದ ಸಿ ಬ್ಲಾಕ್ನಲ್ಲಿ ಪೊಲೀಸರು ಮತ್ತು ನಾಗರಿಕರ ಸಭೆ ನಡೆಸಲಾಯಿತು. ಈ ವೇಳೆ CCTV ಕ್ಯಾಮೆರಾ ಅಳವಡಿಸುವುದು, ಬೀದಿ ದೀಪ ದುರಸ್ತಿಗೊಳಿಸುವುದು, ಪೊಲೀಸರ ರಾತ್ರಿ ಗಸ್ತು ಹೆಚ್ಚಿಸುವುದು ಸೇರಿದಂತೆ ಹಲವು ಸಲಹೆಗಳನ್ನು ಸ್ಥಳೀಯರು ಪೊಲೀಸರಿಗೆ ನೀಡಿದರು. ಇದಕ್ಕೆ DYSP MS ಪಾಟೀಲ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಅಂತ ನಗರಸಭೆ ಸದಸ್ಯ ಸಂಜೀವ್ ಕುಮಾರ್ ನೀರ್ಲಗಿ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ 3 ವಾರಗಳಲ್ಲಿ ಮನೆ ದೇವಸ್ಥಾನ ಸೇರಿ 4 ಕಡೆ ಕಳ್ಳತನ ಪ್ರಕರಣಗಳು ನಡೆದಿದೆ. ಅಲ್ಲದೆ ಮುನಿರಾಬಾದ್ RS ಹುಲಿಗಿಯ ಬಾರ್ ಒಂದಕ್ಕೂ ಕದೀಮರು ಕನ್ನ ಹಾಕಿದ್ದಾರೆ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಾರ್ಗೆ ನುಗ್ಗಿ ಕದೀಮನೋರ್ವ ಕಳ್ಳತನ ಮಾಡಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಂಗಡಿಯಲ್ಲಿ ಹಣ ಇರದ ಕಾರಣಕ್ಕೆ 8 ಬಿಯರ್ ಬಾಟಲಿ ಕದ್ದು ಕಳ್ಳ ಎಸ್ಕೇಪ್ ಆಗಿದ್ದಾನೆ. ಗುಮ್ಮಟನಗರಿ ವಿಜಯಪುರದಲ್ಲಿ
ಬಿಡಾಡಿ ದನಗಳ ಹಾವಳಿ ಮಿತಿ ಮೀರಿದೆ ರಸ್ತೆ ಮೇಲೆಯೇ ಎಲ್ಲೆಂದರಲ್ಲಿ ಬಿಡಾಡಿ ದನಗಳು ಮಲಗುತ್ತಿದ್ದು ವಾಹನ ಸವಾರರು ಹೈರಾಣಾಗಿದ್ದಾರೆ ವಿಜಯಪುರ ನಗರದ ಬಾಗಲಕೋಟೆ ಸರ್ಕಲ್ ಬಸ್ ನಿಲ್ದಾಣ ಸೇರಿ ಹಲವು ರಸ್ತೆಗಳಲ್ಲಿ ಬಿಡಾಡಿ ದನಗಳ ಅಡ್ಡಾದಿಡ್ಡಿ ಓಡಾಟ ಹೆಚ್ಚಾಗಿದೆ ಇದರಿಂದ ಟ್ರಾಫಿಕ್ ಜಾಮ್ ಜೊತೆಗೆ ಅನಿರೀಕ್ಷಿತವಾಗಿ ಬಿಡಾಡಿ ದನಗಳಿಗೆ ಡಿಕ್ಕಿ ಹೊಡೆದು ಸವಾರರು ಅಪಘಾತಕ್ಕೀಡಾಗ್ತಾ ಇರುವಂತ ಘಟನೆಗಳು ನಡೆಯತಾ ಇದೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನೂರಾರು ಬಿಡಾಡಿ ದನಗಳಿದ್ರು ಬಿಡಾಡಿ ದನಗಳ ಪಾಲಕರಿಗೆ ಪಾಲಿಕೆ ನೋಟಿಸ್ ನೀಡತಾ ಇಲ್ಲ ಇದರಿಂದ ಬೇಸತ್ತಿರುವ ಸ್ಥಳೀಯರು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದಿದ್ರೆ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ राज्य कांग्रेस सरकार कोट्टमातिनंते मूरु ग्यारंटीगळन्नु जारिगे तंदिदे जून वंदरंदु महिळेयरु सारिगे बस्नल्लि उचित प्रयाण माडुव शक्ति योजनेयन्नु कांग्रेस सरकार जारी माडितु शक्ति योजने जारिगे बंद नंतर राज्यद बहुतेक कडेगळल्लि सारिगे बस्गळु महिळेयरिंद तुंबि तुळुकुत्तिवे फ्रीयागि प्रयाणिसुत्त शक्ति योजनेयिंद महिळेयरु फुल् खुषि आगिद्दारे आदरे ई शक्ति योजने एफेक्ट्गे सारिगे नौकररु सुस्तागिद्दारे शक्ति योजने जारी आदागिनिंदलू सारिगे नौकररिगे टैम्गे सरियागि संबळ आग्ता इल्ल ಇನ್ನು ಸಾರಿಗೆ ನೌಕರರಿಗೆ ಕಳೆದ ತಿಂಗಳ ಸಂಬಳ ಆಗಿಲ್ಲ ಸಂಬಳ ವಿಳಂಬ ಆಗುತ್ತಿರೋದ್ರಿಂದ ಸಾರಿಗೆ ನೌಕರರು ಆರ್ಥಿಕ ಸಮಸ್ಯೆಯಿಂದ ನಾನಾ ರೀತಿಯ ತೊಂದರೆ ಆಗ್ತಾ ಇದೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಪ್ರತಿ ತಿಂಗಳ 1ನೇ ತಾರೀಕು ವೇತನ ಆಗದಿದ್ರೆ ನಮ್ಮದು 10 12 ದಿನ ಕುಟುಂಬದ ಆರ್ಥಿಕ ನಿರ್ವಹಣೆ ಬಹಳ ಕಷ್ಟ ಆಗುತ್ತೆ ಮಕ್ಕಳ ಫೀಸ್ ಇರಬಹುದು ದಿನನಿತ್ಯ ಖರ್ಚು ಇರಬಹುದು ದಿನಸಿ ಖರ್ಚು ಇರಬಹುದು ಮೆಡಿಕಲ್ ಎಕ್ಸ್‌ಪೆಂಡಿಚರ್ ಇರಬಹುದು ಎಲ್ಲ ತೊಂದರೆ ಆಗ್ತದೆ मत मेल नम्बर 10 तारीख दाटी तर इम कटली अल इंट्रेस्ट जास्ती आगे मत ना डिफाल्टर आगे नम सिविल स्कोर सर आगे बरंग ಬಾಗಲಕೋಟೆಯಲ್ಲಿ ದಿನದಿಂದ ದಿನಕ್ಕೆ ಮದ್ರಾಸ್ ಐ ಸೋಂಕು ಹೆಚ್ಚಾಗ್ತಾ ಇದೆ ಜಿಲ್ಲಾಸ್ಪತ್ರೆ ಸೇರಿದಂತೆ ವಿವಿಧ ಖಾಸಗಿ ಆಸ್ಪತ್ರೆಗಳಲ್ಲಿ ಪ್ರತಿನಿತ್ಯ 40 ರಿಂದ 50 ಪ್ರಕರಣಗಳು ದಾಖಲಾಗ್ತಾ ಇದೆ ಮದ್ರಾಸ್ ಐ ಆತಂಕ ಹೆಚ್ಚಾದ ಹಿನ್ನೆಲೆ ಜಿಲ್ಲಾಸ್ಪತ್ರೆ ಸರ್ಜನ್ ಡಾಕ್ಟರ್ ಪ್ರಕಾಶ್ ಗ್ರಾದಾರ್ ಮುಂಜಾಗ್ರತೆ ವಹಿಸುವಂತೆ ಜನರಿಗೆ ಕರೆ ನೀಡಿದ್ದಾರೆ ಆತಂಕ ಬೇಡ ಮುಂಜಾಗ್ರತೆಯ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ ಕಣ್ಣು ನೋವಿನಿಂದ ಬಳಲುವವರು ಮನೆಯ ಸದಸ್ಯರಿಂದ ದೂರ ಇರುವಂತೆ ಸೂಚನೆ ಕೊಟ್ಟಿದ್ದಾರೆ ಸದಾ ಕೈಗಳು ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಬೇಕು ಕಣ್ಣು ಮತ್ತು ಕೈಗೆ ಅಂತರ ಕಾಯ್ದುಕೊಳ್ಳಬೇಕು ಸ್ವಲ್ಪ ಕಣ್ಣನೋವು ಬಂದರೂ ಉದಾಸೀನ ಮಾಡದೆ ಸಮೀಪದ ಕಣ್ಣಿನ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯುವಂತೆ ಮನವಿ ಮಾಡಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಆಯೋಜನೆ ಮಾಡಿದ ಕೆಸರಗದ್ದೆ ಕ್ರೀಡಾಕೂಟದಲ್ಲಿ ಹೃದಯಬರು ಸಖತ್ ಸ್ಟಫ್ ಹಾಕಿದ್ರು ಹೃದಯ ಎನರ್ಜಿಗೆ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದ ಜನರು ಆಶ್ಚರ್ಯಚಕಿತಗೊಂಡಿದ್ರು ಸದ್ಯ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದ್ದು ಹೃದಯ ಡ್ಯಾನ್ಸ್ ಮಾಡುತ್ತಿದ್ದಾರೆ ಅರ್ಜಿ ಸ್ಟಫ್ ಹಾಕಿದ್ದನ್ನು ಕಂಡು ಹಲವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಚಿತ್ರದುರ್ಗದ ಬೊಮ್ಮನಕಟ್ಟೆಯ ಮೊರಾರ್ಜಿ ವಸತಿ ಶಾಲೆಯ ಅವ್ಯವಸ್ಥೆ ಖಂಡಿಸಿ 250 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಉಪಹಾರ ಸೇವಿಸದೆ ಹಾಸ್ಟೆಲ್ ಗೇಟ್ ಮುಂಭಾಗ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ ಮೆನುವಿನ ಪ್ರಕಾರ ಬೆಳಗಿನ ಉಪಹಾರ ಮತ್ತು ಊಟ ಕೊಡ್ತಾ ಇಲ್ಲ ಕೊಳೆತ ತರಕಾರಿಗಳಿಂದಲೇ ಅಡುಗೆ ತಯಾರಿ ಮಾಡ್ತಾರೆ ಬಿಸಿ ನೀರಿನ ವ್ಯವಸ್ಥೆ ಇಲ್ಲ ನಾವು ದಿನನಿತ್ಯ ಬರೀ ಅನ್ನವನ್ನೇ ಸೇವಿಸುತ್ತೇವೆ ಇದನ್ನ ಮುಖ್ಯ ಶಿಕ್ಷಕರ ಗಮನಕ್ಕೆ ತಂದ್ರೆ ನಿಮ್ಮ ಮನೆಯಲ್ಲೂ ಹೀಗೆ ಮಾಡ್ತೀರಾ ನಿಮ್ಮ ಹಾಲ್ ಟಿಕೆಟ್ ಕೊಡಲ್ಲ ಇಂಟರ್ನಲ್ ಮಾರ್ಕ್ಸ್ ಕೊಡಲ್ಲ ಅಂತ ಬೆದರಿಕೆ ಹಾಕ್ತಾರೆ ಪ್ರೇಯರ್ ಸಂದರ್ಭದಲ್ಲಿ ಎಲ್ಲರ ಮುಂದೆ ಬೈತಾರೆ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ Principal!
ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ನಡೆಯುವ ಗುಡೇಕಲ್ ಬಾಲಸುಬ್ರಹ್ಮಣ್ಯ ಜಾತ್ರೆ ಹೆಚ್ಚು ಪ್ರಸಿದ್ಧಿ ಪಡೆದಿದೆ. 150 ವರ್ಷದ ಇತಿಹಾಸ ಇರುವ ಈ ದೇವಸ್ಥಾನದಲ್ಲಿ ಬಾಲಸುಬ್ರಹ್ಮಣ್ಯ ಗುಡ್ಡದ ಮೇಲೆ ನೆಲೆಸಿದ್ದು ಹರೋಹರ ಜಾತ್ರೆ ಎನ್ನುವ ಹೆಸರಲ್ಲಿ ಭಕ್ತರು ಭಕ್ತಿಯ ಪರಕಾಷ್ಠೆಯಲ್ಲಿ ಮಿಂದೆಳುತ್ತಾರೆ. ನಿನ್ನೆ ನಡೆದ ಜಾತ್ರೆಯಲ್ಲಿ ತಮಿಳು ಸಮುದಾಯದ ಸಾವಿರಾರು ಭಕ್ತರು ಬೆಳಗ್ಗೆಯಿಂದಲೇ ಕಾವಾಡಿ ಹೊತ್ತು ಬರಿಗಾಲಲ್ಲಿ ನಡೆದುಕೊಂಡು ದೇವಸ್ಥಾನಕ್ಕೆ ಬಂದು ಹರಕೆ ತೀರಿಸಿದರು. ಜಾತ್ರೆ ಅಂಗವಾಗಿ ದೇವರಿಗೆ ವಿಶೇಷ ಪೂಜೆ ಹಾಗೂ ಅಭಿಷೇಕ ಏರ್ಪಡಿಸಲಾಗಿತ್ತು. ಕಾವಾಡಿ ಹೊತ್ತ ಮಕ್ಕಳು ಪುರುಷರು ಹಾಗೂ ಮಹಿಳೆಯರು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದು ಗಮನ ಸೆಳೆಯಿತು. ಎಷ್ಟಾರ್ ಪ್ರಸಿದ್ಧಿಗೆ ತಾವು ಹೊತ್ತ ಹರಕೆ ಈಡೇರಿಸಿ ಕಷ್ಟ ನೀಗುವಂತೆ ದೇವರನ್ನ ಪ್ರಾರ್ಥಿಸಲು ಕಾವಾಡಿ ಹೊತ್ತು ಬಂದಿದ್ದಾಗಿ ಭಕ್ತರು ತಿಳಿಸಿದರು. ನಾವೇನು ಬೇಡ್ಕೊಂಡ್ರೆ ನೆರವೇರುತ್ತೆ. ನಾವು ತುಂಬ ನಂಬ್ತೀವಿ ದೇವ್ರನ್ನ. 69ನೇ ವರ್ಷದ ಕಾವಡಿ ಇದು. ಆರ್ ಪಿ ಫ್ಯಾಮಿಲಿ ಗೋವಿಂದರಾಜ್ ಅಂತೇಳಿ ನಮ್ಮ ಅಪ್ಪಾಜಿ ನಡ್ಕೊಂಡು ಬರ್ತಾ ಇದ್ರು, ನಮ್ಮ ತಾತನ ಕಾಲದಿಂದ ನಡ್ಕೊಂಡು ಬರ್ತಿದ್ದಾರೆ. ನಾವಿವಾಗ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಬೀದರ್ನಲ್ಲಿ ಸುರಿದ ನಿರಂತರ ಮಳೆಯಿಂದ ಜಮೀನುಗಳಲ್ಲಿ ನೀರು ನಿಂತು ಬೆಳೆಗಳೆಲ್ಲವೂ ಹಳದಿ ಬಣ್ಣಕ್ಕೆ ತಿರುಗಿ ಕೊಳೆಯುವ ಸ್ಥಿತಿಗೆ ಬಂದು ತಲುಪಿದೆ. ಜಿಲ್ಲೆಯಲ್ಲಿ ಒಟ್ಟು 1621 ಹೆಕ್ಟೇರ್ನಷ್ಟು ಬೆಳೆ ಹಾನಿಯಾಗಿದ್ದು ಸೂಕ್ತ ಪರಿಹಾರ ನೀಡುವಂತೆ ರೈತರು ಒತ್ತಾಯಿಸುತ್ತಿದ್ದಾರೆ. ಮುಂಗಾರಿನ ಪ್ರಮುಖ ಬೆಳೆಗಳಾದ ಸೋಯಾಬೀನ್, ಅವರೆ, ತೊಗರಿ, ಹೆಸರು ನಾಶವಾಗಿದೆ. ಅತಿ ಹೆಚ್ಚು ಸೋಯಾ ಹಾಗೂ ತೊಗರಿ ಬೆಳೆ ನಷ್ಟವಾಗಿದೆ. ಮಳೆಯಿಂದಾಗಿ 878 ಹೆಕ್ಟೇರ್ನಷ್ಟು ಸೋಯಾ, 586 ಹೆಕ್ಟೇರ್ನಷ್ಟು ತೊಗರಿ ಬೆಳೆ ಹಾನಿಯಾಗಿದೆ. ರೈತರು ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದರು, ಆದರೆ ಈಗ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಎಕ್ಸೆಸ್ ರೈನ್ಫಾಲ್ ಆಗಿರೋದಕ್ಕೆ ಅಲ್ಲಿ ಅಲ್ಲಿ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತಿತ್ತು ಈ ಹೊಲಗಳಲ್ಲಿ. ಅದು ಮೋರ್ ದನ್ 35% ಯಾವಾಗ ಲಾಸ್ ಇದೆ ಅದು ನಮ್ಮ ಒಂದು NDRF ಗೈಡೆನ್ಸ್ ಪ್ರಕಾರ ಅವರಿಗೆ ನಾವು ಲಾಸ್ ಅಂತ ಕನ್ಸಿಡರ್ ಮಾಡ್ತೀವಿ ಸರ್. ಅದರ ಪ್ರಕಾರ ನಾವು ಜಂಟಿ ಸಮೀಕ್ಷೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೂಲಕ ಕೃಷಿ ತೋಟಗಾರಿಕೆ ಮತ್ತು ಕಂದಾಯ ಇಲಾಖೆಗಳು ಸೇರಿ ಜಂಟಿ ಸಮೀಕ್ಷೆಗೆ ಆಗಲೇ ನಾವು ಏನು ಎಕ್ಸೆಸ್ ರೈನ್ಫಾಲ್ ಆಗಿತ್ತು ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲರಿಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಸರ್. ಆ ಡೈರೆಕ್ಷನ್ ಪ್ರಕಾರ ನಮ್ಮವರೆಲ್ಲರೂ ಸರ್ವೆ ಮಾಡಿದ್ದಾರೆ. ಸೊ ಆ್ಯಸ್ ಆಫ್ ನೌ ನಮಗೆ 106,621 ಹೆಕ್ಟರ್ನಷ್ಟು ಬೆಳೆದಿದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ಪಟ್ಟಣದಲ್ಲಿ 2006ರಲ್ಲಿ ಒಳಚರಂಡಿ ತ್ಯಾಜ್ಯ ಘಟಕಕ್ಕಾಗಿ ರೈತನ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಆದರೆ ರೈತನ ಜಮೀನಿಗೆ ಪರಿಹಾರ ಒದಗಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದರು. ಈ ಹಿನ್ನೆಲೆ ಪಾಂಡವಪುರ ಉಪವಿಭಾಗಾಧಿಕಾರಿ ಕಚೇರಿ ಚರಾಸ್ತಿ ಜಪ್ತಿ ಮಾಡಲಾಗಿದೆ. JMF ನ್ಯಾಯಾಲಯದ ಆದೇಶದ ಹಿನ್ನೆಲೆ ರೈತರ ಸಹಕಾರದೊಂದಿಗೆ ಅಧಿಕಾರಿಗಳು AC ಕಚೇರಿಯ ಪೀಠೋಪಕರಣ ಜಪ್ತಿ ಮಾಡಿದ್ದಾರೆ. ಕಚೇರಿ ಪೀಠೋಪಕರಣ ಜಪ್ತಿಗೆ ಮುಂದಾಗುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ AC ರೈತರ ಮನವೊಲಿಸಿ ಶೀಘ್ರ ಪರಿಹಾರದ ಮೊತ್ತ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಅಧಿಕಾರಿಯ ಭರವಸೆ ಮೇರೆಗೆ ಪೀಠೋಪಕರಣಗಳನ್ನು ರೈತರು ಕಚೇರಿಗೆ ಹಿಂತಿರುಗಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಒಂದು ವಾರದಿಂದ ಮರೆಯಾಗಿದ್ದ ವರುಣ ಮತ್ತೆ ಜಿಲ್ಲೆಗೆ ಲಗ್ಗೆ ಇಟ್ಟಿದ್ದಾನೆ. ನಿನ್ನೆ ಸುರಿದ ಧಾರಾಕಾರ ಮಳೆಗೆ ರಸ್ತೆಗಳಲ್ಲಿ ನೀರು ಹೊಳೆಯಂತೆ ಹರಿದಿದ್ದು ರೈತಾಪಿ ವರ್ಗ ಫುಲ್ ಖುಷ್ ಆಗಿದೆ. ಬಿತ್ತನೆ ಕಾರ್ಯ ಮಾಡಲು ಮಳೆಗಾಗಿ ಎದುರು ನೋಡುತ್ತಾ ಇದ್ದ ಜಿಲ್ಲೆಯ ರೈತರು ವರುಣನ ಆಗಮನದಿಂದ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಲು ತಯಾರಾಗ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ. ಕಳೆದ 2 ವಾರಗಳಿಂದ ಜಿಲ್ಲೆಯಲ್ಲಿ ಕಣ್ಮರೆಯಾಗಿದ್ದ ವರುಣ ದಿಢೀರಂತ ಅಬ್ಬರ ಶುರು ಮಾಡಿದ್ದಾನೆ. ನಿನ್ನೆ ಕೊಪ್ಪಳದಲ್ಲಿ ಗುಡುಗು ಸಮೇತ ಸುರಿದ ಭಾರೀ ಮಳೆ ಬೇಸಿಗೆ ಬೇಗಿಗೆ ಕಂಗಾಲಾಗಿದ್ದ ಜನರಿಗೆ ತಂಪೆರೆದಿದೆ. ಮಳೆರಾಯನ ಆಗಮನದ ಹಿನ್ನೆಲೆ ಬಿತ್ತನೆ ತಯಾರಿಯಲ್ಲಿದ್ದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ.
ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಂಚಲಿ ಪಟ್ಟಣದ ಬಾದಾಮಿ ಕೋಟಿಯ ಜನತೆ 25 ವರ್ಷಗಳಿಂದ ವ್ಯವಸ್ಥಿತ ರಸ್ತೆ ಕಾಣದೆ ಮಳೆಗಾಲದಲ್ಲಿ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಸುಮಾರು 120 ಕುಟುಂಬಗಳು ವಾಸವಾಗಿದ್ದು 450 ಕ್ಕಿಂತಲೂ ಹೆಚ್ಚು ಜನರು ವಾಸ ಮಾಡುತ್ತಿದ್ದಾರೆ. ರಸ್ತೆಗಾಗಿ 12 ಅಡಿ ಜಾಗ ಇದ್ದರೂ ರಸ್ತೆ ಇರುವುದು 7ರಿಂದ 8 ಅಡಿ ಮಾತ್ರ. ಈ ರಸ್ತೆಯಿಂದ ಬಸ್ಗಳು ಹಾದು ಹೋಗುತ್ತವೆ. ಬಸ್ ಹೊರಟರೆ ಸಾಕು, ಪಕ್ಕ ಯಾರೊಬ್ಬರು ನಡೆದುಕೊಂಡು ಹೋಗಲು ಜಾಗವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಕಳೆದ ವಾರ ಸುರಿದ ಮಳೆಯಿಂದ ಈ ರಸ್ತೆ ಸಂಪೂರ್ಣ ಕೆಸರುಮಯವಾಗಿದ್ದು ಜಾರಿ ಬೀಳುವ ಆತಂಕದಲ್ಲಿ ಸಾಗಬೇಕಾದ ಅನಿವಾರ್ಯತೆ ಎದುರಾಗಿದೆ. ಯಾವುದು ಆದರೆ ಬಿ ಮಾಡಿ ಈ ರೋಡ್ ಎಲ್ಲ ಮಾಡಿ ಕೊಟ್ಟ ಹುಡುಗರ ನಮ್ಮ ಮಂದಿ ಎಲ್ಲ ಹಯ್ಯಂಗ ಮಾಡಕ್ ಬೇಕಾಗಿತ್ರಿ. ಇದ್ರ ಆಡಿ ರಾಜ ನಮಗೆ ಇದು ಹಿಂಗ ಒಂದ ಐತೆ ಏನ ಕಡಿಮೆ ನಮ್ಮ ಹಾಡಿಗಳು ಅದಾವ. ನಮ್ಮ ಹಾದಿ ಒಂದೇ ಹೇಳ ಇದು ಒಂದ ಹಾದಿ ಈಗ ನಡುವಿಂದ ಅಂದ್ರೆ 120. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸರಿಯಾಗಿ ಮಳೆಯಾಗದೆ ಶೇಕಡ 80%ರಷ್ಟು ಬಿತ್ತನೆಯಾಗಿಲ್ಲ. ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕುವಂತಾಗಿದ್ದು ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡುವಂತೆ ಒತ್ತಾಯ ಹೆಚ್ಚಾಗಿದೆ. ಈ ಸಂಬಂಧ ನಿನ್ನೆ ಜಿಲ್ಲಾಡಳಿತ ಭವನದ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕ್ವಿಟ್ ಇಂಡಿಯಾ ಚಳವಳಿಯ ದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ನೂರಾರು ರೈತರು ಭಾಗಿಯಾಗಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದ್ದಾರೆ. ನಮ್ಮ ಬ್ರಿಟಿಷ್ ತೊಲಗಿ, ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ಒಂದು ಘೋಷಣೆಯನ್ನು ಮಾಡಿದ್ರು. ಆ ಒಂದು ದಿನ ಇವತ್ತು ನಮ್ಮ ಅವತ್ತು ನಮ್ಮ ಬ್ರಿಟಿಷ್ ನಮ್ಮನ್ನ ರೈತರನ್ನ ಸಂಹಾರ ಮಾಡೋ ಶೋಷಣೆ ಮಾಡುವಂಥ ಕೆಲಸ ಮಾಡ್ತಾಯಿದ್ರು. ಇವತ್ತು ನಮ್ಮ ರಾಜಕಾರಣಿಗಳು ಅಧಿಕಾರಿಗಳು ಮಾಡುವಂಥ ಕೆಲಸ ಆಗ್ತಾ ಇದೆ. ಇವತ್ತು ಸಾವಿರಾರು ಎಕರೆ ಲಕ್ಷಾಂತರ ಎಕರೆ ಭೂಮಿಯನ್ನ ಇವತ್ತು KDB ಅನ್ನೋ ಒಂದು ರಿಯಲ್ ಎಸ್ಟೇಟ್ ಕಂಪ್ನಿ ಮುಖಾಂತರ ಇವತ್ತು ಭೂ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿ ಇವತ್ತು ಬೀದರ್ ನಗರದಲ್ಲಿರುವ ಐತಿಹಾಸಿಕ ಪಾಪನಾಶ ದೇವಸ್ಥಾನಕ್ಕೆ ನೂರಾರು ಭಕ್ತರು ಪ್ರತಿನಿತ್ಯವೂ ಆಗಮಿಸುತ್ತಾರೆ. ಜೊತೆಗೆ ದೇವಸ್ಥಾನದ ಬಳಿ ಬಂದಂತಹ ಭಕ್ತಾದಿಗಳು ದೇವಸ್ಥಾನ ಪಕ್ಕದಲ್ಲೇ ಇರುವ ಕೆರೆಯ ಸುತ್ತಲೂ ರೌಂಡ್ ಸಾಕೋದು, ಸುತ್ತಲಿನ ಪರಿಸರ ಸೌಂದರ್ಯ ಸವಿಯೋದು ಸಾಮಾನ್ಯ. ಆದರೆ ಕೆರೆಯ ಸುತ್ತಲೂ ಹೇಳಿಕೊಳ್ಳುವ ವಾಕಿಂಗ್ ಪಾತ್ ಇರದೆ ಕಾರಣ ಜನರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಕೆರೆಯ ಸುತ್ತಲೂ ವಾಕಿಂಗ್ ಪಾತ್ ನಿರ್ಮಾಣವಾಗ್ತಾ ಇದೆ. 1.8 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಕೆರೆಯ ಪ್ರದೇಶವನ್ನು ಪ್ರವಾಸಿಗರ ತಾಣವಾಗಿ ಮಾಡಲು ಕಾರ್ಯ ಭರದಿಂದ ನಡೆಯುತ್ತಿದೆ. ಗದಗ ನಗರದ HCES ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಫನ್ ವೀಕ್ ಆಚರಣೆ ಮಾಡಲಾಯಿತು. ಈ ವೇಳೆ ವಿದ್ಯಾರ್ಥಿಗಳಿಂದ ಹಳ್ಳಿ ಸೊಗಡಿನ ಅನಾವರಣವಾಗಿತ್ತು. ಕಾಲೇಜಿಗೆ ವಿದ್ಯಾರ್ಥಿಗಳು ಧೋತಿ, ಬಿಳಿ ಅಂಗಿ ತೊಟ್ಟು, ಹೆಗಲಿಗೆ ಶಾಲು ಹಾಕಿಕೊಂಡು ಥಿಯೇಟರ್ ಇದರಂತೆ ಆಗಮಿಸಿದ್ದರು. ವಿದ್ಯಾರ್ಥಿನಿಯರು ನಾವೇನು ಕಮ್ಮಿ ಇಲ್ಲ ಅಂತ ಇಳಕಲ್ ಸೀರೆ ಉಟ್ಟು ತಲೆ ಮೇಲೆ ಬುತ್ತಿ ಹೊತ್ತು ಬಂದಿದ್ದು ವಿಶೇಷವಾಗಿತ್ತು. ಇನ್ನು ತಾಂಡ ವಿದ್ಯಾರ್ಥಿಗಳಿಂದ ತಾಂಡ ಸಂಸ್ಕೃತಿ ಅನಾವರಣ ಮಾಡಿದ್ರೆ ವಿದ್ಯಾರ್ಥಿನಿಯರು ಬೀಸೋ ಕಲ್ಲು ಬೀಸುತ್ತಾ ಹುಟ್ಟು ಪದ ಜನಪದ ಗೀತೆ ಹಾಡಿದರು. ಅಲ್ಲದೆ ಬಿಜೆಗೆ ಸಕಾಲಿಷ್ಟಂ ಸಾಕಿ ಸಂಭ್ರಮಿಸಿ ಬಾಡಿ. ಕೋಲಾರದ SRM ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣ ರಾಷ್ಟ್ರ ಮತ್ತು ರಾಜ್ಯ ಮಟ್ಟಕ್ಕೆ ಸಾವಿರಾರು ಕ್ರೀಡಾಪಟುಗಳನ್ನು ನೀಡಿದೆ. ಆದರೆ ಕಳೆದ 7 ವರ್ಷಗಳಿಂದ ಈ ಕ್ರೀಡಾಂಗಣಕ್ಕೆ ಸಿಂಥೆಟಿಕ್ ಮಾಡಬೇಕು ಅನ್ನೋ ಕ್ರೀಡಾಪಟುಗಳು ಹಾಗೂ ಕ್ರೀಡಾಭಿಮಾನಿಗಳ ಒತ್ತಾಯದ ಮೇಲೆ ಶುರುವಾದ ಕಾಮಗಾರಿ ಇಂದಿಗೂ ಪೂರ್ಣವಾಗಿಲ್ಲ. 2016ರಲ್ಲಿ ಈ ಕಾಮಗಾರಿಗೆ ಹಸಿರು ನಿಶಾನೆ ಸಿಕ್ಕಿದ್ದು 1 ವರ್ಷಗಳ ಕಾಲ ಕಳಪೆ ಕಾಮಗಾರಿ ಅಂತ ಕೆಲಸ ನಡೆಯಲಿಲ್ಲ. 2023ರ ಜನವರಿ 26ರಂದು ಕಾಮಗಾರಿಗೆ ಹಿಂದಿನ ಸರ್ಕಾರದಲ್ಲಿ 7 ಕೋಟಿ ವೆಚ್ಚದಲ್ಲಿ ಸಿಂಥೆಟಿಕ್ ಕಾಮಗಾರಿ ಕ್ರೀಡಾಂಗಣ ಅಭಿವೃದ್ಧಿಗೆ ಮರು ಚಾಲನೆ ನೀಡಿತ್ತು. ಅಲ್ಲದೆ 6 ತಿಂಗಳಲ್ಲಿ ಕಾಮಗಾರಿ ಮುಗಿಯಬೇಕಿತ್ತು. ಸ್ವಾತಂತ್ರ್ಯ ದಿನಾಚರಣೆಯ ಹೊತ್ತಿಗೆ ಕಾಮಗಾರಿ ಮುಗಿಸಬೇಕು ಅಂತ ಗುತ್ತಿಗೆದಾರರಿಗೂ ಸೂಚನೆ ನೀಡಲಾಗಿತ್ತು. ಆದರೆ ಕಾಮಗಾರಿ ಇನ್ನೂ ಶೇಕಡ 10ರಷ್ಟು ಮುಗಿದಿಲ್ಲ. ಇದರಿಂದ ಕ್ರೀಡಾಪಟುಗಳಿಗೆ ಪರ್ಯಾಯ ಕ್ರೀಡಾ ಚಟುವಟಿಕೆಗೆ ಜಾಗವಿಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ರಾಷ್ಟ್ರೀಯ ಕ್ರೀಡಾಪಟು ಇಲ್ಲೇ ಹುಡುಗರಿಗೆ ತರಬೇತಿಯನ್ನು ನೀಡ್ತಾ ನಾನು 85ರಿಂದ ನಾನು ಇದೇ ಕ್ರೀಡಾಂಗಣದಲ್ಲಿ ಅಭ್ಯಾಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆದರೆ 85ರಿಂದ ಕ್ರೀಡಾಂಗಣ ಯಥಾಸ್ಥಿತಿಯಲ್ಲಿ ಇತ್ತು. ಈ 10 ವರ್ಷಗಳ ಮಟ್ಟಿಗೆ ಏನಾಗಿದೆ ಅಂದರೆ ಈ ಸಿದ್ಧಪಡಿಸ್ತೀವಿ ಅಂಥೇಳಿ ಅಚ್ಚುಕಟ್ಟಾಗಿದ್ದಂಥ ಕ್ರೀಡಾಂಗಣವನ್ನು ಹಾಳು ಮಾಡಿದ್ರು. ಆಗ 5 ಕೋಟಿ ಬಿಡುಗಡೆ ಆಗಿತ್ತು. ಆ 5 ಕೋಟಿ ಅನುದಾನ ಎಲ್ಲೋಯ್ತು ಏನೂ ಗೊತ್ತಿಲ್ಲ. ಆದರೆ ಇಲ್ಲಿ ಮಾತ್ರ ಸೈಡಿಗೆ ಮಾತ್ರ ಇದನ್ನು ಹಾಕ್ಬಿಟ್ಟು ಮಿಕ್ಕಿದ 5 ಕೋಟಿ ನಾಪತ್ತೆ.
ಕೊಪ್ಪಳದ ಆನೆಗೊಂದಿಯ ದುರ್ಗಾದೇವಿ ದೇವಸ್ಥಾನದ ಅರ್ಚಕರಾದ ಬ್ರಹ್ಮಾನಂದ ಸ್ವಾಮೀಜಿ ಅವರು ಸಾವಿರಾರು ಗೋವುಗಳಿಗೆ ರಕ್ಷಣೆ ನೀಡಿ ಅವುಗಳನ್ನು ಗೋಶಾಲೆಯಲ್ಲಿ ಪೋಷಣೆ ಮಾಡುತ್ತಿದ್ದಾರೆ. ಗೋಶಾಲೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕೂಡ ನೆರವಾಗಿದ್ದಾರೆ. ಈ ಹಿನ್ನೆಲೆ ಅವರ ಜನ್ಮದಿನದ ಅಂಗವಾಗಿ ದುರ್ಗಾದೇವಿಗೆ ವಿಶೇಷ ಪೂಜೆ, ಅಭಿಷೇಕ ಮತ್ತು ಗೋಪೂಜೆ ನೆರವೇರಿಸಲಾಯಿತು. ಗೋಶಾಲೆಯಲ್ಲಿ ಕೆಲಸ ಮಾಡುವ 50ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಭಕ್ತರು ಶ್ರೀಗಳ ಜನ್ಮದಿನ ಆಚರಿಸಿದ್ದು ವಿಶೇಷವಾಗಿತ್ತು. ಜನ್ಮದಿನದ ನಿಮಿತ್ತ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದ ಭಕ್ತರಿಗೆ ವಿಶೇಷ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಗೋಶಾಲೆಯಲ್ಲಿ 1100 ವಿವಿಧ ತಳಿಯ ಹಸು ಮತ್ತು ಎತ್ತುಗಳಿದ್ದು ಯಾರ ಸಹಾಯವಿಲ್ಲದೆ 50ಕ್ಕೂ ಹೆಚ್ಚು ಜನರಿಗೆ ಈ ಗೋಶಾಲೆಯಲ್ಲಿ ಬ್ರಹ್ಮಾನಂದ ಸ್ವಾಮೀಜಿ ಉದ್ಯೋಗ ಕಲ್ಪಿಸಿದ್ದಾರೆ. ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ನಾಣ್ಣುಡಿಯಂತೆ ಶಿರಸಿಯ ಅರಣ್ಯ ಕಾಲೇಜು ವನ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಅರಣ್ಯ ಕಾಲೇಜಿನ ಮೊದಲ ವರ್ಷದ 60 ಪದವಿ ವಿದ್ಯಾರ್ಥಿಗಳು ತಮ್ಮ ಹೆಸರಲ್ಲಿ ತಲಾ 2ರಂತೆ ಒಟ್ಟು 120 ಗಿಡಗಳನ್ನು ತಂದು ಕೆರೆಯ ದಡದಲ್ಲಿ ನೆಟ್ಟಿದ್ದಾರೆ. ಗಿಡಗಳನ್ನು ತರುವುದು, ನೆಡುವುದು, ಆರೈಕೆ ಮಾಡುವುದು, ಬೇಸಿಗೆಯಲ್ಲಿ ನೀರು ಹಾಕಿ ರಕ್ಷಣೆ ಮಾಡುವುದು ಎಲ್ಲ ಜವಾಬ್ದಾರಿ ವಿದ್ಯಾರ್ಥಿಗಳದ್ದೇ ಆಗಿರುತ್ತೆ. 3 ವರ್ಷದ ನಂತರ ಅವರವರ ಸಾಧನೆ ಪರೀಕ್ಷೆ ನಡೆಸಿ ಯಾರು ತಮ್ಮ ಹೆಸರಿನ ಗಿಡವನ್ನು ಸರಿಯಾಗಿ ಬೆಳೆಸಿದ್ದಾರೋ ಅವರಿಗೆ ಪದವಿ ಪರೀಕ್ಷೆಯಲ್ಲಿ ಗರಿಷ್ಠ 5 ಅಂಕವನ್ನು ನೀಡಲು ಕಾಲೇಜು ತೀರ್ಮಾನ ಮಾಡಿದೆ. ಪದ್ಮಶಾಲಿ ನೇಕಾರ ಪ್ರತಿಷ್ಠಾನ ಆಶ್ರಯದಲ್ಲಿ ರಾಜ್ಯ ನೇಕಾರರ ಒಕ್ಕೂಟದ ವತಿಯಿಂದ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಪ್ರಯುಕ್ತ ಕೈಮಗ್ಗ ಸೇರಿಗಳ ಉತ್ಸವ ಉಡುಪಿಯಲ್ಲಿ ಅದ್ದೂರಿಯಾಗಿ ನಡೆಯುತ್ತಿದೆ. ಪಿಪಿಸಿ ಆಡಿಟೋರಿಯಂನಲ್ಲಿ ನಡೀತಾ ಇರುವ ಕೈಮಗ್ಗ ಸೇರಿಗಳ ಉತ್ಸವದಲ್ಲಿ ಉಡುಪಿ ಸೀರೆಯ ಸೌಂದರ್ಯ ಗಮನ ಸೆಳೆಯುತ್ತಿವೆ. ನಿನ್ನೆ ಉತ್ಸವದಲ್ಲಿ ಯುವತಿಯರು ಸಾಂಪ್ರದಾಯಿಕ ಉಡುಪಿ ಸೀರೆಯ ಉಡುಗೆಯನ್ನು ಧರಿಸಿ ಪ್ರದರ್ಶನ ನಡೆದಿದೆ. ಯಾವುದೇ ಫ್ಯಾಷನ್ ಶೋಗಳಿಗೂ ಕಡಿಮೆ ಇಲ್ಲ ಎಂಬಂತೆ ಲಲನೆಯವರು ಮಗ್ಗದ ಸೀರೆ ಉಟ್ಟು ಶೋದಲ್ಲಿ ಭಾಗಿಯಾಗಿದ್ದರು. ಕೊರಗಜ್ಜನ ಭಕ್ತರು ಕೇವಲ ತುಳುನಾಡಿಗೆ ಮಾತ್ರ ಸೀಮಿತವಾಗಿಲ್ಲ. ರಾಜ್ಯದ ನಾನಾ ಭಾಗಗಳಿದ್ದ ಜನ ಕೊರಗಜ್ಜನ ಆದಿ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಾರೆ. ನಿನ್ನೆ ಖ್ಯಾತ ನಟಿ ಮಾಲಾಶ್ರೀ ಕೂಡ ಮಂಗಳೂರಿನ ಕುತ್ತಾರುವಿನಲ್ಲಿರುವ ಕೊರಗಜ್ಜನ ಆದಿ ಸ್ಥಳಕ್ಕೆ ಭೇಟಿ ನೀಡಿ ಹರಕೆ ತೀರಿಸಿದ್ದಾರೆ. 3 ತಿಂಗಳಲ್ಲಿ ಬೇಡಿಕೆ ಈಡೇರಿಸಿದ್ದ ಕೊರಗಜ್ಜನ ಕುತ್ತಾರು ಆದಿ ಸ್ಥಳಕ್ಕೆ ಬಂದು ಮಾಲಾಶ್ರೀ ಹರಕೆ ತೀರಿಸಿದ್ದಾರೆ. ಮಾಲಾಶ್ರೀ ಜೊತೆ ಅವರ ಪುತ್ರಿ ಅನನ್ಯ ಭೇಟಿ ನೀಡಿ ಹರಕೆ ತೀರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಮಾಲಾಶ್ರೀ, 3 ತಿಂಗಳ ಹಿಂದೆಯಷ್ಟೇ ಕೊರಗಜ್ಜನ ಕಟ್ಟೆಗೆ ಬಂದು ಬೇಡಿಕೊಂಡಿದ್ವು. ಎಲ್ಲವೂ ಅಂದುಕೊಂಡಂತೆ ನಡೆದಿದೆ. ಬಹಳಷ್ಟು ಪಾಸಿಟಿವ್ ಎನರ್ಜಿ ಕ್ಷೇತ್ರದಲ್ಲಿದೆ. ಒಳಗೆ ಹೋಗುವಾಗಲೇ ಸಾನ್ನಿಧ್ಯದ ಶಕ್ತಿ ಭಾಸವಾಗುತ್ತದೆ. ಬೇಡಿಕೆ ಈಡೇರದ ಹಾಗೆ ಹರಕೆ ತೀರಿಸಿ ಮತ್ತು ಆಶೀರ್ವಾದ ಪಡೆಯುವ ಉದ್ದೇಶದಿಂದ ಕುಟುಂಬ ಹಾಗೂ ಸ್ನೇಹಿತರ ಜೊತೆಗೆ ಬಂದಿದ್ದೀನಿ, ಮುಂದೆಯೂ ಬರ್ತೀನಿ ಅಂತ ತಿಳಿಸಿದರು. ಆಗಿದೆ ನನಗೆ ಜೊ ಸುಮ್ಮನೆ ಹೇಳ್ತಾ ಇಲ್ಲ. ಸೊ ನಿಮ್ಮ ಡಾಕ್ಟರ್ಸ್ ಅದಕ್ಕೆ 3 ತಿಂಗಳು ಆದ್ಮೇಲೆ ತಕ್ಷಣವೇ ಬಂದು ಮತ್ತೆ ಐ ಫುಲ್ಫಿಲ್ಡ್ ಮೈ ವಿಶಸ್. ನಿಜವಾಗ್ಲು ತುಂಬ ಖುಷಿ ಅನಿಸುತ್ತೆ. ಈ ಜಾಗ ತುಂಬ ತುಂಬ ಪಾಸಿಟಿವ್ ಎನರ್ಜಿ ಅನಿಸುತ್ತೆ. ಈ ದೇವಸ್ಥಾನ ಒಳಗಡೆ ಹೋಗಿದ ತಕ್ಷಣವೇ ಅದೊಂಥರ ಏನೋ ಒಂದು ವಿ ಹ್ಯಾವ್ ಕಮ್ ಆಫ್ ಸೋ ಮೆನಿ ಥಿಂಗ್ಸ್ ಅನ್ನೋ ಒಂದು ಏನೋ ಒಂದು ಖುಷಿ ಏನೋ ಒಂದು ಫೀಲ್ ಬರುತ್ತೆ. ಆ್ಯಂಡ್ ತುಂಬ ಖುಷಿ ಅಂದರೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.